ವಿದ್ಯಾರ್ಥಿಗಳೇ, ನಾನು ಈ ದಿನದ ಸಂಚಿಕೆಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದ 2ನೇ ಅಧ್ಯಾಯವಾಗಿರುವಂತಹ ಭಾರತದ ವಿದೇಶಾಂಗ ನೀತಿಗಳು ಈ ಅಧ್ಯಾಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿರುವಂತಹ ಪ್ರಮುಖ ಕಲಿಕಾಂಶಗಳ ಬಗ್ಗೆ ತಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಸಂಚಿಕೆಯನ್ನ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಮೊದಲು ನಾನು ವಿದೇಶಾಂಗ ನೀತಿ ಎಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಹೇಗೆ ಒಬ್ಬ ಸಮೂಹ ಜೀವಿ ಅಥವಾ ಸಂಘ ಜೀವಿ ಅನ್ನೋದನ್ನ ನಾನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀನಿ. ನಾವು ಹುಟ್ಟುವಾಗ್ಲೂ ಕೂಡ ಒಬ್ರೇ ಹುಟ್ಟಿರ್ತೀವಿ, ಸಾಯುವಾಗ್ಲೂ ಕೂಡ ಏಕಾಂಗಿಯಾಗಿ ಹೋಗ್ತೀವಿ. ಆದ್ರೆ ಈ ಬದುಕು ಮತ್ತು ಸಾವಿನ ನಡುವೆ ಇದೆಯಲ್ಲ, ಇಲ್ಲಿ ಮನುಷ್ಯ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮನುಷ್ಯ ಒಬ್ಬ ಸಮೂಹ ಜೀವಿ, ಒಬ್ಬ ಸಂಘ ಜೀವಿ ಆಗಿರ್ತಾನೆ. ಆತ ಜನರೊಟ್ಟಿಗೆ, ಇತರರೊಟ್ಟಿಗೆ ಬೆರೆತಾಗ ಇತರರೊಟ್ಟಿಗೆನೆ ಅವನು ಬಾಳ್ಲಿಕ್ಕೆ ಸಾಧ್ಯ, ವಿನಃ ಆತ ಸ್ವತಂತ್ರವಾಗಿ ಏಕಾಂಗಿಯಾಗಿ ಬಾಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ದೇಶವೂ ಕೂಡ ಅದೇ ರೀತಿಯಾಗಿ, ಒಂದು ದೇಶ ಎಷ್ಟೇ ಸದೃಢವಾಗಿರ್ಬೋದು, ಒಂದು ದೇಶ ಎಷ್ಟೇ ಬಲಿಷ್ಠವಾಗಿರ್ಬೋದು, ಆ ದೇಶ ಬೇರೊಂದು ದೇಶದ ಜೊತೆ ಸಂಬಂಧ, ಸ್ನೇಹ, ಸಹಕಾರ, ಈ ವ್ಯವಹಾರ ಇದ್ಯಾವುದೋ ಇಟ್ಟುಕೊಳ್ಳದೆ ಸ್ವತಂತ್ರವಾಗಿ ನಾನು ಒಂದೇ ದೇಶ ಬದುಕ್ತೀನಿ, ನಾನು ಒಂದೇ ದೇಶ ವ್ಯವಹಾರವನ್ನ ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿದೇಶಾಂಗ ನೀತಿ ಅಂತ ಅಂದ್ರೆ ಯಾವುದೊಂದು ದೇಶವೂ ಕೂಡ ಇನ್ನೊಂದು ದೇಶದೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಳ್ಳದೆ, ಇನ್ನೊಂದು ದೇಶದೊಂದಿಗೆ ವ್ಯವಹಾರವನ್ನ ಇಟ್ಟುಕೊಳ್ಳದೆ ಆ ದೇಶ ಮುಂದುವರಿಲಿಕ್ಕಾಗ್ಲಿ, ಆ ದೇಶ ಒಂದ್ ರೀತಿಯಲ್ಲಿ ಚಾಲನೆಯನ್ನಿರ್ಲಿಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ದೇಶವೂ ಕೂಡ ಎಲ್ಲಾ ದೇಶಗಳೊಟ್ಟಿಗೆ, ಎಲ್ಲಾ ದೇಶ ಆಗದೆ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಕೆಲವು ಶತ್ರುಗಳಂತ, ಶತ್ರು ದೇಶ ಅಂತ ಇದ್ದೇ ಇರುತ್ತೆ. ಆದ್ರೆ ಕೆಲವು ದೇಶದೊಟ್ಟಿಗೆ ಅದು ಸಂಬಂಧವನ್ನ, ವ್ಯವಹಾರವನ್ನ, ಸಹಕಾರವನ್ನ ಇಟ್ಕೊಳ್ಳೇಬೇಕಾಗಿರುತ್ತೆ. ಹಾಗಿದ್ರೆ ವಿದೇಶಾಂಗ ನೀತಿ ಅಂತ ಅಂದ್ರೆ ಒಂದು ದೇಶ ಅಂತಾರಾಷ್ಟ್ರದೊಟ್ಟಿಗೆ ವ್ಯವಹಾರವನ್ನ ಮಾಡುವಂತ ಸಂದರ್ಭದಲ್ಲಿ, ಒಂದು ದೇಶ ಬೇರೊಂದು ದೇಶದೊಟ್ಟಿಗೆ ವ್ಯವಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ಅನುಸರಿಸುವಂತಹ ನೀತಿಯನ್ನ ವಿದೇಶಾಂಗ ನೀತಿ ಅಂತ ಕರೆಯಲಾಗುತ್ತೆ. ಒಂದು ದೇಶ ಮತ್ತೊಂದು ದೇಶದೊಟ್ಟಿಗೆ ಸಹಕಾರವನ್ನ ಅಥವಾ ವ್ಯವಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ಅನುಸರಿಸುವಂತಹ ನೀತಿಯನ್ನ ವಿದೇಶಾಂಗ ನೀತಿ ಅಂತ ಕರೆಯಲಾಗುತ್ತೆ. ಪ್ರತಿಯೊಂದು ದೇಶವೂ ಕೂಡ ಅದು ವಿಶ್ವದಲ್ಲಿ ಬಲಿಷ್ಠವಾಗಿರ್ಬೋದು ಅಥವಾ ಬಲಹೀನವಾಗಿರ್ಬೋದು, ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರ ಆಗಿರ್ಬೋದು ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರ್ಬೋದು ಅಥವಾ ಅಭಿವೃದ್ಧಿ ಹೊಂದದೇ ಇರುವಂತಹ ರಾಷ್ಟ್ರ ಆಗಿರ್ಬೋದು, ಯಾವುದೇ ಒಂದು ದೇಶವು ವ್ಯವಹರಿಸುವಂತ ಸಂದರ್ಭದಲ್ಲಿ, ಇನ್ನೊಂದು ದೇಶದ ಒಟ್ಟಿಗೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ ತನ್ನದೇ ಆದಂತಹ ಕೆಲವು ನೀತಿಗಳನ್ನ ಅದು ಅಳವಡಿಸಿಕೊಂಡಿರುತ್ತೆ. ಈ ನೀತಿಯನ್ನು ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಈ ಪ್ರತಿಯೊಂದು ದೇಶ, ವಿಶ್ವದಲ್ಲಿ ಸುಮಾರು 200 ದೇಶಗಳನ್ನ ನಾವು ಗುರುತಿಸಿದೀವಿ. ಈ 200 ದೇಶಗಳು ಕೂಡ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಂಡಿರೋದನ್ನ ನೋಡ್ಲಾಗುತ್ತೆ. ಈ ವಿದೇಶಾಂಗ ನೀತಿ ಭಾರತವೂ ಕೂಡ ಅದಕ್ಕೆ ಹೊರತುಪಡಿಸಿಲ್ಲ. ಇಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನ ನಾವು ಅಧ್ಯಯನ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದ ರಾಷ್ಟ್ರದ ಭದ್ರತೆ, ಆರ್ಥಿಕ ಹಿತಾಸಕ್ತಿ, ಜನಾಭಿಪ್ರಾಯ ಎಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಎಲ್ಲವನ್ನೂ ಕೂಡ ಸುಗಮವಾಗಿ ನಡೆಸ್ಕೊಂಡು ಹೋಗುವಂತಹ ಒಂದು ಉದ್ದೇಶದಿಂದ ಆ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಿಕ್ಕೆ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ರಕ್ಷಣೆ ಈ ಎಲ್ಲಾದ ಒಂದು ವಿಷಯದಲ್ಲೂ ಕೂಡ ಒಂದ್ ರೀತಿ ಸುಗಮವಾದ ರೀತಿಯಲ್ಲಿ ಹೋಗ್ಬೇಕು ಅನ್ನುವಂತ ಉದ್ದೇಶದಿಂದ ಭಾರತವೂ ಕೂಡ ಒಂದು ರೀತಿಯಾದಂತಹ ತನ್ನದೇ ಆದಂತಹ ರೀತಿಯ ವಿದೇಶಾಂಗ ನೀತಿಯನ್ನ ಒಳಪಡಿಸಿಕೊಂಡಿದೆ. ಆ ಒಂದು ಅಳವಡಿಸಿಕೊಂಡಿರುವಂತಹ ವಿದೇಶಾಂಗ ನೀತಿಯ
ಕೆಲವು ನಿಯಮಗಳು ಭಾರತದ ವಿದೇಶಾಂಗ ನೀತಿ ಸಂವಿಧಾನಾತ್ಮಕವಾಗೂ ಕೂಡ ಸಂವಿಧಾನದ 51ರ ವಿಧಿಯಲ್ಲಿ ಅದನ್ನ ತಿಳಿಸಿಕೊಡಲಾಗಿದೆ. ಭಾರತದ ಸಂವಿಧಾನದ 51ನೇ ವಿಧಿಯಲ್ಲಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ, ಭಾರತ ಬೇರೊಂದು ದೇಶದೊಟ್ಟಿಗೆ ಯಾವ ರೀತಿಯಾದಂತಹ ವ್ಯವಹರಿಸುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ, ಅದರ ಒಂದು ಉದ್ದೇಶ ಆಗಿರ್ಬೋದು, ಮೂಲಭೂತ ಅಂಶಗಳಾಗಿರ್ಬೋದು, ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅದು ತಿಳಿಸ್ಕೊಟ್ಟಿರೋದನ್ನ ನೋಡ್ಲಾಗತ್ತೆ. ಅಂದ್ರೆ ಇಲ್ಲಿ ಒಂದು ರಾಷ್ಟ್ರ ಬೇರೊಂದು ರಾಷ್ಟ್ರದ ಜೊತೆ ಯಾವುದೇ ಅಧೀನವಾಗಿರ್ಬಾರ್ದು. ಅಂದ್ರೆ ಅಧೀನ ಆಗಿದ್ದಂತಹ ರಾಷ್ಟ್ರಗಳು ನಾವು ಗೊತ್ತು ನಿಮ್ಗೆ, ನಾವು 1947ರವರೆಗೂ ಕೂಡ ನಾವು ಬೇರೊಂದು ರಾಷ್ಟ್ರದ ಅಧೀನದಲ್ಲಿದ್ವಿ, ನಾವು ಸಾರ್ವಭೌಮತ್ವವನ್ನ ಹೊಂದಿರಲಿಲ್ಲ. ಅಂದ್ರೆ ಇಲ್ಲಿ ಯಾವ ದೇಶವು ಸಾರ್ವಭೌಮತ್ವವನ್ನ ಹೊಂದಿರುತ್ತೆ, ಸಾರ್ವಭೌಮತ್ವ ಅಂತಂದ್ರೆ ಬೇರೆ ದೇಶದ ಅಧೀನದಲ್ಲಿ ಇಲ್ಲದೆ ತಾನೇ ಸ್ವತಂತ್ರವಾಗಿರುತ್ತಲ್ಲ, ಆ ರಾಷ್ಟ್ರವನ್ನ ನಾವು ಸಾರ್ವಭೌಮತ್ವ ಅಂತ ಕರೀಲಾಗುತ್ತೆ. ಈ ಒಂದು ಯಾವ ವಿಶ್ವದ ಯಾವ ದೇಶವು ಸಾರ್ವಭೌಮತ್ವ ಅಥವಾ ಸ್ವತಂತ್ರವನ್ನ ಹೊಂದಿರುತ್ತೆ, ಆ ರಾಷ್ಟ್ರ ನಿಜ ಖಂಡಿತವಾಗಿಯೂ ಕೂಡ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಂಡಿರುತ್ತೆ. ತನ್ನ ದೇಶ ಬೇರೊಂದು ದೇಶದೊಟ್ಟಿಗೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಳ್ಳಲಾಗುತ್ತೆ. ರಾಷ್ಟ್ರದ ರಕ್ಷಣೆ ಭದ್ರತೆಗಾಗಿರ್ಬೋದು, ರಾಜಕೀಯ ಆರ್ಥಿಕ ಸಾಮಾಜಿಕ ಹಿತಾಸಕ್ತಿಗಾಗಿರ್ಬೋದು, ಜನರ ಅಭಿಪ್ರಾಯ ಜನರ ಹಿತರಕ್ಷಣೆಗಾಗಿರ್ಬೋದು, ಆ ಪ್ರತಿಯೊಂದು ದೇಶವು ತನ್ನದೇ ಆದಂತಹ ರೀತಿಯ ವಿದೇಶಾಂಗ ನೀತಿಯನ್ನ ಅನುಸರಿಸಿರುತ್ತೆ. ಸ್ವತಂತ್ರ ನಂತರವಾಗಿ 1947ರಿಂದೀಚೆಗೆ ಭಾರತವು ಕೂಡ ಏನಂತ ಅಂದ್ರೆ ತನ್ನದೇ ಆದಂತಹ ರೀತಿಯ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿನೇ ನೆಹರೂರವರು, ಇನ್ನು ಕೂಡ ಅವರು ಪ್ರಧಾನಮಂತ್ರಿ ಆಗಿರ್ಲಿಲ್ಲ, ಆಗ್ಲೇನೆ 1946 ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ರೇಡಿಯೋ ಕಾರ್ಯಕ್ರಮದ ಮೂಲಕ ವಿದೇಶಾಂಗ ನೀತಿಯ ಬಗ್ಗೆ, ಭಾರತ ಅಳವಡಿಸಿಕೊಳ್ಳಬಹುದಾದ ವಿದೇಶಾಂಗ ನೀತಿಯ ಬಗ್ಗೆ ಭಾಷಣವನ್ನ ಅವರು ಮಾಡಿದ್ರು. ಹೀಗಾಗಿ ಆ ನಂತರದಲ್ಲಿ ಭಾರತದ ಪ್ರಥಮ ಪ್ರಧಾನಮಂತ್ರಿ ಆದ ನಂತರವಾಗಿ ಅವರು ಕೇವಲ ಪ್ರಧಾನಮಂತ್ರಿ ಆಗಷ್ಟೇ ಅಲ್ಲ, ವಿದೇಶಾಂಗ ಖಾತೆಯನ್ನು ಕೂಡ ಅವರು ನಿಭಾಯಿಸಿದಂತವರು. ಹಾಗಾಗಿ ಸ್ವಾತಂತ್ರ್ಯದ ನಂತರವಾಗಿ ವಿದೇಶಾಂಗ ಖಾತೆಯನ್ನು ಕೂಡ ನಿರ್ವಹಿಸೋದ್ರ ಜೊತೆಗೆ ವಿದೇಶಾಂಗ ನೀತಿಯನ್ನ ನಿರೂಪಿಸಿದಂತವರು ನೆಹರೂರವರಾಗ್ತಾರೆ. ಹಾಗಾಗಿ ನೆಹರೂರವರನ್ನ ವಿದೇಶಾಂಗ ನೀತಿಯ ಶಿಲ್ಪಿ, ರುವಾರಿ, ನೇತಾರ ಅಂತ ಕರೀತಾರೆ. ಕೇಳ್ಬೋದು, ವಿದೇಶಾಂಗ ನೀತಿಯನ್ನ ನಿರೂಪಿಸಿದವರು ಯಾರು? ವಿದೇಶಾಂಗ ನೀತಿಯ ಶಿಲ್ಪಿ, ನೇತಾರ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂತ ಅಂದ್ರೆ ನೀವು ಪಂಡಿತ್ ಜವಾಹರಲಾಲ್ ನೆಹರು ಅಂತ ಅಂದ್ಬಿಟ್ಟು ಅದನ್ನ ಬರಿಬೇಕಾಗತ್ತೆ. ಹಾಗಿದ್ರೆ ಭಾರತ ಅನುಸರಿಸಿದಂತಹ ಆ ವಿದೇಶಾಂಗ ನೀತಿಯ ಏನೇನು ಅಳವಡಿಸಿದೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಂತ ಅಂದ್ರೆ, ಯಾವುದೇ ಒಂದು ಗುರಿಯನ್ನ ತಲುಪಬೇಕಂತ ಅಂದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ತಮ್ಮದೇ ಆದಂತ ರೂಪರೇಷೆಗಳನ್ನ ಹಾಕೊಳ್ತೀವಿ, ತನ್ನದೇ ಆದಂತ ಒಂದಿಷ್ಟು ಉದ್ದೇಶಗಳನ್ನ ಇಟ್ಕೊಳ್ಳಲಾಗುತ್ತೆ. ನೆಹರೂರವರು ಕೂಡ ಭಾರತದ ವಿದೇಶಾಂಗ ನೀತಿಯ ಒಂದು ಉದ್ದೇಶಗಳ ಬಗ್ಗೆ ಅವರು ಹೇಳ್ತಾ ಹೋಗಿದ್ದಾರೆ. ಅಂದ್ರೆ ಆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖವಾದಂತ ಉದ್ದೇಶಗಳು ಈ ರೀತಿಯಾಗಿದೆ. ಮೊದಲನೇದಾಗಿ ಭಾರತದ ವಿದೇಶಾಂಗ ನೀತಿಯ ಮೊದಲನೆಯ ಒಂದು ಉದ್ದೇಶ ಏನಂತ ಅಂದ್ರೆ ರಾಷ್ಟ್ರದ ಭದ್ರತೆ ಅನ್ನೋದು. ರಾಷ್ಟ್ರದ ಭದ್ರತೆ ಭಾರತದ ವಿದೇಶಾಂಗ ನೀತಿಯ ಅತ್ಯಂತ ಪ್ರಮುಖವಾದಂತ ಉದ್ದೇಶ ಆಗಿದೆ. ನಾವು ಮೊದಲು ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಾವು, ಅದು ವಿದೇಶಾಂಗ ನೀತಿಯ ಅತ್ಯಂತ ಪ್ರಮುಖವಾದಂತಹ ಉದ್ದೇಶ ಆಗಿದೆ. ರಾಷ್ಟ್ರವನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ರಾಷ್ಟ್ರವನ್ನ ಸುರಕ್ಷತೆಯನ್ನ ಮಾಡ್ಕೊಳ್ಬೇಕು ಅನ್ನೋದು ಅದ್ರ ಮೊದಲನೆಯದಾದಂತ ಒಂದು ಉದ್ದೇಶ ಆಗಿದೆ. ಎರಡನೇದಾಗಿ ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ಅಂದ್ರೆ ಆರ್ಥಿಕವಾಗಿ ನಾವು ಪ್ರಗತಿಯನ್ನ ಹೊಂದಬೇಕು, ವೃದ್ಧಿಯನ್ನ ಹೊಂದಬೇಕು. ಹಾಗಾಗಿ ನಾವು ಬೇರೆ ದೇಶದ, ರಾಷ್ಟ್ರದ ಭದ್ರತೆ ಆಗಿರ್ಬೋದು, ಆರ್ಥಿಕ ಸಂವರ್ಧನೆ ಆಗಿರ್ಬೋದು, ಈ ಎರಡೂ ಕೂಡ, ಈ ಎರಡು ಉದ್ದೇಶಗಳನ್ನ ನಾವು ಈಡೇರಿಸಿಕೊಳ್ಬೇಕು ಅಂತ ಅಂದ್ರೆ ನಾವು ಬೇರೊಂದು ರಾಷ್ಟ್ರದ ಒಟ್ಟಿಗೆ ನಮ್ಮ ಸ್ನೇಹ, ನಮ್ಮ ಬಾಂಧವ್ಯ,
ನಮ್ಮ ವ್ಯವಹಾರ ಎಲ್ಲ ಕೂಡ ಏನಾಗಿರ್ಬೇಕಂತ ಅಂದ್ರೆ ಸುಗಮವಾಗಿ ನಡೀತಾ ಇರಬೇಕು ಅನ್ನೋದು ಈ ಒಂದು ನೀತಿಯ ಅತ್ಯಂತ ಪ್ರಮುಖವಾದಂತ ಉದ್ದೇಶ ಆಗಿದೆ. ಇದರ ಉದ್ದೇಶ ವಿದೇಶಾಂಗ ನೀತಿಯ ಉದ್ದೇಶದಲ್ಲಿ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಮತ್ತೆ ರಾಷ್ಟ್ರದ ಭದ್ರತೆ ಅನ್ನೋದು. ಇನ್ನು ಮೂರನೇದಾಗಿ ಭಾರತದ ವಿದೇಶಾಂಗ ನೀತಿಯ ಅತ್ಯಂತ ಪ್ರಮುಖವಾದಂತಹ ಉದ್ದೇಶ ಭಾರತದ ಸಂಸ್ಕೃತಿಯನ್ನ ವಿದೇಶದಲ್ಲಿ ಬಿತ್ತರಿಸುವಂತದ್ದು. ಭಾರತದ ಸಂಸ್ಕೃತಿಯನ್ನ ಭಾರತ ಅತ್ಯಂತ ಪ್ರಾಚೀನವಾಗಿದ್ದಲೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ, ಪುರಾತನವಾಗಿದ್ದಲೂ ಕೂಡ ಭಾರತ ಒಂದ್ ರೀತಿಯಲ್ಲಿ ವಿಶ್ವದಲ್ಲಿಯೇ ಅತ್ಯಂತ ಸಾಂಸ್ಕೃತಿಕವಾಗಿ ಹೆಸರನ್ನ ಹೊಂದಿರುವಂತಹ ದೇಶ ಆಗಿದೆ. ನಮ್ಮ ಭಾರತದ ಸಂಸ್ಕೃತಿ ಪರಂಪರೆಯನ್ನ ನಾವು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ತಲುಪಿಸಬೇಕು, ರಂಗಿಸ್ಬೇಕು, ಬಿಂಬಿಸ್ಬೇಕು, ಎಲ್ಲರಿಗೂ ಕೂಡ ಪರಿಚಯವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಎಲ್ಲರೂ ಕೂಡ ನಮ್ಮ ಭಾರತದ ಇಡೀ ವಿಶ್ವನೇ ನಮ್ಮ ಭಾರತದ ಸಂಸ್ಕೃತಿ ಇಡೀ ಎಲ್ಲಾ ವಿಶ್ವದ ಎಲ್ಲಾ ದೇಶಗಳಲ್ಲೂ ಹರಡಬೇಕು ಅನ್ನುವಂಥದ್ದು ವಿದೇಶಾಂಗ ನೀತಿಯ ಮೂರನೆಯ ತತ್ವ ಆಗಿರುತ್ತೆ, ಮೂರನೆಯ ಉದ್ದೇಶ ಆಗಿರುತ್ತೆ. ಇನ್ನು ವಿದೇಶಾಂಗ ನೀತಿಯದು ನಾಲ್ಕನೇ ಉದ್ದೇಶ ಏನಂತ ಅಂದ್ರೆ ಶತ್ರು ರಾಷ್ಟ್ರಗಳನ್ನ ಸದೆಬಡೆಯುವಂಥದ್ದು, ಅದನ್ನ ನಿರ್ಬಂಧಿಸುವಂಥದ್ದು, ಅದನ್ನ ಹತ್ತಿಕ್ಕೋದು, ಆದ್ರೆ ಹೆಚ್ಚು ಮಿತ್ರ ರಾಷ್ಟ್ರಗಳನ್ನ ಪಡ್ಕೊಳ್ಳೋ ಅಂಥದ್ದು. ಅಂದ್ರೆ ನಮ್ಮ ಒಂದು ಭಾರತ ಮೂಲತಃ ಶಾಂತಿ ಪ್ರಿಯವಾದಂತಹ ದೇಶ. ವಿದೇಶಾಂಗ ನೀತಿಯಲ್ಲಿ ಅಳವಡಿಸಿಕೊಂಡಿರೋದ್ರಲ್ಲಿ ಭಾರತ ಅತ್ಯಂತ ಶಾಂತಿ ಪ್ರಿಯವಾದಂತಹ ರಾಷ್ಟ್ರ ಆಗಿದೆ. ಹಾಗಾಗಿ ಹೆಚ್ಚು ಮಿತ್ರ ರಾಷ್ಟ್ರಗಳನ್ನ ನಾವು ಸಂಪಾದನೆಯನ್ನ ಮಾಡಬೇಕು. ಏನ್ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದಲ್ಲ ಮಿತ್ರ ರಾಷ್ಟ್ರಗಳನ್ನ ಸಂಪಾದನೆಯನ್ನ ಮಾಡೋದು ಅಂತ ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಸ್ನೇಹವನ್ನ ವ್ಯವಹರಿಸೋದಾಗಿರ್ಬೋದು, ಪ್ರತಿಯೊಂದು ಕೂಡ ಏನಂತ ಅಂದ್ರೆ ಉತ್ತಮವಾದಂತಹ ಬಾಂಧವ್ಯವನ್ನ ನಾವು ಎಲ್ಲಾ ದೇಶದೊಂದಿಗೆ ಇಟ್ಕೊಳ್ಬೇಕು. ಅದರೊಟ್ಟಿಗೆ ನಾವು ಎಷ್ಟೇ ಸ್ನೇಹ ಹಸ್ತವನ್ನು ಕೂಡ ಚಾಚಿದ್ರು ಕೂಡ ಕೆಲವು ದೇಶಗಳಿಗೆ ನಮ್ಮನ್ನ ಕಂಡ್ರೆ, ಭಾರತ ದೇಶವನ್ನ ಕಂಡ್ರೆ ಬಹಳ ವಿರೋಧ ಇದೆ. ಅಂತಹ ದೇಶಗಳು ಏನೇ ಮಾಡಿದ್ರು ಕೂಡ ಸ್ನೇಹದ ಹಸ್ತಕ್ಕೆ ಕೈ ಚಾಚಿದಂತ ಸ್ನೇಹದ ಹಸ್ತಕ್ಕೆ ಕೈ ಜೋಡಿಸ್ಲಿಲ್ಲ ಅಂತ ಅಂದ್ರೆ ಶತ್ರು ರಾಷ್ಟ್ರಗಳಾಗಿದ್ರೆ ಆ ರಾಷ್ಟ್ರಗಳನ್ನ ನಾವು ನಿರ್ಬಂಧ ಮಾಡಬೇಕು ಭಾರತದಿಂದ, ಅದನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ವಿದೇಶಾಂಗ ನೀತಿಯ ಮೂರನೆಯ ಒಂದು ನಾಲ್ಕನೆಯ ಒಂದು ತತ್ವ ಆಗಿರುತ್ತೆ. ಇನ್ನು ಐದನೇದಾಗಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆ ಅನ್ನುವಂಥದ್ದು. ಇದು ಶಾಂತಿಯುತವಾದಂತಹ ಸಹಬಾಳ್ವೆ ಅನ್ನೋದು ಐದನೆಯ ತತ್ವ ಆಗಿದೆ. ವಿಶ್ವ ಮಟ್ಟದಲ್ಲಿ ನಾವು ಯಾವುದೇ ರೀತಿಯಾದಂತಹ ಯುದ್ಧ ಗಲಭೆ ಇವುಗಳಿಗೆ ಹೋಗದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರದೊಟ್ಟಿಗೂ ಕೂಡ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಟುಕೊಳ್ಬೇಕು ಅನ್ನೋದು ವಿದೇಶಾಂಗ ನೀತಿಯ ಐದನೆಯ ಉದ್ದೇಶ ಆಗಿರುತ್ತೆ. ಈ ರೀತಿಯಾಗಿ ವಿದೇಶಾಂಗ ನೀತಿಯು, ಭಾರತದ ವಿದೇಶಾಂಗ ನೀತಿಯು ತನ್ನದೇ ಆದಂತಹ ಹಲವಾರು ಉದ್ದೇಶಗಳನ್ನ ಇಟ್ಕೊಳ್ಳಲಾಗಿದೆ. ನೆಹರೂರವರು 1947ರಿಂದೀಚೆಗೆ ಭಾರತದ ಪ್ರಧಾನಮಂತ್ರಿಯಾದ ನಂತರವಾಗಿ ಈ ವಿದೇಶಾಂಗ ನೀತಿಯನ್ನ ಅವರು ನಿರೂಪಣೆಯನ್ನ ಮಾಡ್ತಾರೆ. ಅದರೊಟ್ಟಿಗೆ ಈ ವಿದೇಶಾಂಗ ನೀತಿಯನ್ನ ನಿರೂಪಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿರುವಂತಹ ವಿದೇಶಾಂಗ ನೀತಿಗೆ ತನ್ನದೇ ಆದಂತಹ ಮೂಲಭೂತ ಅಂಶಗಳನ್ನ ಅವರು ತಿಳಿಸ್ತಾ ಹೋಗ್ತಾರೆ. ಹಾಗಿದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವ್ಯಾವ್ದಿರ್ಬೋದು? ಮಕ್ಕಳು, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳನ್ನ ನಾವು ನೋಡ್ತಾ ಹೋಗ್ತಂದ್ರೆ ಪ್ರಮುಖವಾಗಿ ಭಾರತ ಅಳವಡಿಸಿಕೊಂಡಿರುವಂತಹ ಮೂಲಭೂತ ಅಂಶಗಳು ಐದು ರೀತಿಯಾದಂತಹ ಮೂಲಭೂತ ಅಂಶಗಳನ್ನ ಒಳಗೊಂಡಿದೆ. ಅದರಲ್ಲಿ ಮೊದಲನೇದಾಗಿ ಪಂಚಶೀಲ ತತ್ವಗಳು ಅಂತ. ಪಂಚಶೀಲ ತತ್ವವನ್ನ ಚೀನಾ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳು ಕೂಡ 1954ರಲ್ಲಿ ಸಹಿಯನ್ನ ಒಪ್ಪಂದವನ್ನ ಮಾಡಿಕೊಳ್ಳೋದ್ರ ಮೂಲಕವಾಗಿ ಪಂಚಶೀಲ ತತ್ವವನ್ನ ನಮ್ಮ ವಿದೇಶಾಂಗ ನೀತಿಯ ಮೊದಲನೆಯ ಮೂಲಭೂತ ಅಂಶ ಆಗಿದೆ. ಇನ್ನು ನಿಶಸ್ತ್ರೀಕರಣ ಅನ್ನೋದು ಅದಾದ ನಂತರವಾಗಿ ವಸಾಹತು ಶಾಹಿತ್ವ ವಿರೋಧ, ಆನಂತರದಲ್ಲಿ ವರ್ಣಭೇದ ನೀತಿಯ ವಿರೋಧ, ಅಲಿಪ್ತ ನೀತಿ, ಇದಿಷ್ಟು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತವಾದಂತ ಅಂಶಗಳಾಗಿರುತ್ತೆ. ಪಂಚಶೀಲ ತತ್ವಗಳು, ನಿಶಸ್ತ್ರೀಕರಣ,
ವಸಾಹತುಶಾಹಿತ್ವ ವಿರೋಧಿ, ವರ್ಣಭೇದ ನೀತಿಗೆ ವಿರೋಧಿ, ಜೊತೆಗೆ ಅಲಿಪ್ತ ನೀತಿಯನ್ನ ಅಳವಡಿಸಿಕೊಂಡಿರುವುದು. ಇದಷ್ಟು ಕೂಡ ಭಾರತದ ಪ್ರಮುಖವಾದಂತಹ, ಅತ್ಯಂತ ಪ್ರಮುಖವಾದಂತಹ 5 ಮೂಲಭೂತ ಅಂಶಗಳಾಗಿದೆ. ಮಕ್ಕಳ ಈ ಒಂದು ಪಾಠದಲ್ಲಿ ಲಾಂಗ್ ಆನ್ಸರ್ 3 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಬಂದೇ ಬರುವಂತ ಸಾಧ್ಯತೆ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಆಗಿರುವಂತದ್ದು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವ್ಯಾವುದು, ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುದು ಅನ್ನೋದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿ, ಮತ್ತೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ಆದಷ್ಟು ರೀತಿಯಾಗಿ ಆ 3 ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಆ 3 ಪ್ರಶ್ನೆಗಳಿಗೂ ಕೂಡ ಅಂತ ಉತ್ತರವನ್ನ ಬರೆಯೋದ ಕಲ್ತ್ಕೊಳ್ಳುವಂತಹ ಅಭ್ಯಾಸವನ್ನ ಮಾಡಿ. ಇನ್ನು ಪಂಚಶೀಲ ತತ್ವ, ಇದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಉಳಿದಂತಹ ಅಂಶಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ಕೂಡ ಏನಂತ ಅಂದ್ರೆ ವೀಕ್ಷಣೆ ಮಾಡಿ. ಆದಷ್ಟು ಈ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ ಬರೋದ್ರಿಂದ ಆ 1 ಪ್ರಶ್ನೆಗಳಿಗೆ ಬೇಕಾಗಿರುವಂತಹ ಉತ್ತರವನ್ನ ಆದಷ್ಟು ಹೆಚ್ಚು ಅಭ್ಯಾಸ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.